ಕಬ್ ಗೆ ಎಫ್ಆರ್ಪಿ ದರ ನೀಡುವಂತೆ ಆಗ್ರಹಿಸಿ ಹಾರುಗೇರಿಯಲ್ಲಿ ರೈತ ಸಂಘಟನೆಯಿಂದ ರಸ್ತೆ ತಡೆದು ಪ್ರತಿಭಟನೆ. ಇಪ್ಪತ್ನಾಲ್ಕು ಮಂದಿ ಶಾಸಕರು ಹೋಗ್ಯಾರ, ಇಪ್ಪತ್ತಾರು ಮಂದಿ ಲೋಕಸಭಾ ಸದಸ್ಯರು ಹೋಗ್ಯಾರ, ನಾಚಿಕ್ ಬರಂಗಿಲ್ಲ ನಿಮಗ. ಇವತ್ತ ರೈತರು ಮತ್ತು ಗುಂಡಾಗಿರಿ ಮಾಡಿ ರೈತರಿಗೆ ಹೇಳ್ತೀರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮಗ ಹಸ್ತರಿ ಜಗಳ, ನಾಚಿಕ್ ಬರಂಗಿಲ್ಲ ನಿಮಗ. ಒಬ್ಬ ಮುಖ್ಯಮಂತ್ರಿ ಒಬ್ಬ ಹುಟ್ಟಬೇಕು ಬರ್ತಾನೋ, ಒಂದು ಬೇರೆ ಕಾರ್ಯಕ್ರಮಕ್ಕೆ ಬರ್ತಾನೋ? ರೈತರು ಡಿಸಿ ಆಫೀಸ್ ಮುಂದೆ ಹತ್ತು ದಿನ ಕೂತರು ನಾಟಕ ಮುಖ್ಯಮಂತ್ರಿಗೆ, ಮತ್ತೆ ತಮ್ಮ ಅಂತ ನೋಡೇ ಬಿಡ್ತಾರೆ. ತೇಕರ್ ಮಂಡಿ ಭಾಷಣ ಮಾಡ್ತಾರ, ಹೆಣ್ಮಕ್ಳು ಮುಂದೆ ಮಾಡ್ರದ್ರೆಲ್ಲ ತಮ್ಮಪ್ಪ ಅನ್ನೋದು ತೋರಿಸುದ. ಏನು ನಾಚಿಕ್ ಬರ್ಬೇಕು ನಿಮಗ? ದಯಮಾಡಿ ಒಂದು ವಿನಂತಿ ಮಾಡ್ಕೊತೀವು, ಯಾಕೆ ನಾವೇನು ಮಾಡಕ್ಕಿದ್ದೀವಿ ಅಂತಕ್ಕಂಥದ್ದನ್ನ ಕುಲ ರೈತರು ಗೊತ್ತಾಗ್ಬೇಕಾಗಿ. ಸುಮಾರು ನಮ್ಮ ಒಂದು ಟನ್ ಕಬ್ಬಿಗೆ ಸರ್ಕಾರ ಕೊಡ್ತಕ್ಕಂತ ಆದಾಯ ಏನಪ್ಪಾ ಅಂತಂದ್ರ ಟ್ಯಾಕ್ಸ್ ಮುಖಾಂತರ 4,300 ರೂಪಾಯಿ ಎಲ್ಲ ಇವತ್ತು ಟ್ಯಾಕ್ಸ್ ಅನ್ನ ನಾವು ಸರ್ಕಾರ ಕಟ್ತೀವಿ. ಒಂದು ಟನ್ ಕಡಿಮೆ 30% ರೈತರು ಕೊಡ್ಬೇಕು ಅನ್ನೋದು ಅವ್ರಿಗೂ ಐತಿ. ಅದ್ರ ಜೊತೆ ಎಲ್ಲ ಕೂಡ ನಮಗ 5,500 ರೂಪಾಯಿ ಕೊಡ್ರಿ ಅಂತ ಹೇಳಿ ನಾವೊಂದು ಬೇಡಿಕೆ ಇಟ್ಟಿದ್ದೇವು. 4,000 ಏನು ನೀವು ಟ್ಯಾಕ್ಸ್ ತಗೋತೀರಿ, ಅದನ್ನ 2,000 ಕೊಡ್ರಿ. ಅದ್ರ ಜೊತೆ ಬೆಕ್ರೆಯವ್ರು 3,000 ಹಾಕಿ 5,000 ಮೇಲ್ಪಟ್ಟು ನಮಗ್ ಕೊಡ್ರಿ ಅಂತ ಹೇಳಿಕೆರಿಂದ ನಾವೊಂದು ಘೋಷಣೆ ಇದನ್ನ ಪ್ರತಿಭಟನೆ ಮಾಡಾಕ್ತಿದೀವಿ. ಕುಲ್ಲ ರೈತರು ಹೇಳ್ತಾರೆ ಏನ್ ಕೊಡ್ತಾರ್ರಿ ಅವ್ರು ಅಂತೇಳಿ. ಅದಕ್ಕೆ ದಯಮಾಡಿ ಕುಲ್ಲ ರೈತರಿಗೆ ನಾವು ಏನ್ ಇರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಿಗಿಂತ ತಿಳಿಸೋದು ಏನಪ್ಪಾ ಅಂತಂದ್ರ ಕಬ್ಬಿಣದಿಂದ ಸರ್ಕಾರಕ್ಕೆ ಬಹಳಷ್ಟು. ರಾಯಬಾಗ ತಾಲೂಕಿನ ಕುಡಜಿ ಮತ ಕ್ಷೇತ್ರದ ಹಾರುಗಿರಿ ಕ್ರಾಸ್ ಬಸವೇಶ್ವರ ವೃತ್ತದಲ್ಲಿ ರೈತ ಸಂಘಟನೆಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಗುರುವಾರ ಬೆಳಗ್ಗೆ ಶಶಿಕಾಂತ್ ಪಡಸಲಗಿ ನೇತೃತ್ವದಲ್ಲಿ ರೈತ ಸಂಘಟನೆಗಳಿಂದ ಪ್ರತಿಭಟಿಸಿ ಕಬ್ಬಿಗೆ ಸೂಕ್ತ ಬೆಲೆ ನೀಡುವಂತೆ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಕೆಲಕಾಲ ಜಮಖಂಡಿ ಮಿರಸ್ ಹಾಗೂ ಗೋಕಾಕ್ ಅಥಣಿ ರಸ್ತೆ ಬಂದ್ ಮಾಡಿ ವಾಹನ ತಡೆದು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ 100 ರೈತ ಮುಖಂಡರು ರೈತರು ಭಾಗಿಯಾಗಿದ್ದರು. ಪ್ರತಿಭಟನಾಕಾರರಿಗೆ ಡಿವೈಎಸ್ಪಿ ಶ್ರೀಪಾದ್ ಜಲ್ದೆ ಒಳಗೊಂಡು ಸಿಪಿಐ ಕೆಎಸ್ ಹಟ್ಟಿ, ಮುಲ್ಲಾ ಅಥನಿ, ಕುಡಚಿ ಹಾಗೂ ಹಾರುಗೇರಿ ಪಿಎಸ್ಐಗಳು ಸಿಬ್ಬಂದಿ ಬಂದೋಬಸ್ತ್ ನೀಡಿದ್ದರು. ಕೇಂದ್ರ ಸರ್ಕಾರ ಎಫ್ಆರ್ಪಿ ಅನ್ನ ನಿಗದಿ ಮಾಡಬೇಕಂತ ಹೇಳಿ ಕಾನೂನು ಐತಿ. ಆ ಪ್ರಕಾರ ಪ್ರತಿ ವರ್ಷ May 15 ಎಫ್ಆರ್ಪಿ ನಿಗದಿ ಮಾಡ್ಬೇಕಂತ ಹೇಳಿ ಕಾನೂನು ಐತಿ. ಆದ್ರ ಅವರು ಈ ವರ್ಷ August 10 ನಿಗದಿ ಮಾಡಿದ್ರ, ಆದ್ರ ನಮಗ June 1 ಅದರದ ಸುದ್ದಿ ಬಂತ. ನಾವು ಬೆಳಗಾವ ಮತ್ತು ಬಾಗಲಕೋಟೆ ಡಿಸಿ ಆಫೀಸ್ಗೆ ಹೋಗಿ ಅದನ್ನೆಲ್ಲ ಮನವಿ ಕೊಟ್ಟಿವು. ನೀವು ಈ ರೀತಿ ಎಫ್ಆರ್ಪಿ ನಿಗದಿ ಮಾಡಿದ್ದು ನಾವು ಯಾರು ಈ ಭಾರತ ದೇಶದ ರೈತರು ಯಾರು ಇದನ್ನ ಒಪ್ಪುವುದಿಲ್ಲ, ಇದು ಮರುಪರಿಶೀಲನೆ ಆಗಬೇಕಂತ ಹೇಳಿ ನಾವು ಅಲ್ಲಿ ಅರ್ಜಿ ಕೊಟ್ಟಿವು. ಅರ್ಜಿ ಕೊಟ್ಟು ಅವತ್ತಿನಿಂದ ಇವತ್ತಿನ ತನಕ ಎಲ್ಲಾ ಕಡೆ ರೈತರನ್ನ ಕೂಡಿಸೋದು, ಅವ್ರಿಗೆಲ್ಲ ತಿಳುವಳಿಕೆ ಹೇಳುದು, ಈ ರೀತಿ ಸರ್ಕಾರ ನಮಗೆ ಮೋಸ ಮಾಡಿದೆ ಅಂತ ಹೇಳುದು, ಇದು 4 ಈ ರೀತಿ ಹೋರಾಟ ನಡೆದೇ ಐತಿ. ಆದ್ರೆ ಯಾವ ರಾಜ್ಯ ಸರ್ಕಾರನೂ ಅದಕ್ಕೆ ಸ್ಪಂದನೆ ಮಾಡಿಲ್ಲ, ಮತ್ತು ಕಾರ್ಖಾನೆ ಮಾಲೀಕರು ಸ್ಪಂದನೆ ಮಾಡಿಲ್ಲ. ಇದರಿಂದ ನಮಗೆ ರೈತರಿಗೆ ಇವರು ಎಲ್ಲರೂ ಕೂಡಿ ಮೋಸ ಮಾಡಾಕ್ತಾರೆ. ಕಾರ್ಖಾನೆ ಮಾಲೀಕರು ಹೆಂಗೆ ಮೋಸ ಮಾಡಾಕ್ತಾರೆ ಅಂತಂದ್ರೆ ಸರ್ಕಾರದೊಳಗೆ ಇವರೇ ಅದಾರ. ಸರ್ಕಾರದೊಳಗೆ ಇವರೇ ಇರೋದ್ರಿಂದ ಅಲ್ಲಿ CACP ಅಂತೇಳಿ ಒಂದು ಸಂಸ್ಥೆ ಐತೆ. ಆ CACP ಸಂಸ್ಥೆಗೆ ಹೇಳಿ ನೀವು ಬೆಲೆಯನ್ನು ಹೆಚ್ಚು ನಿಗದಿ ಮಾಡಬೇಡ್ರಿ ಅಂತೇಳಿ ಈಗ 5-6 ಅಥವಾ ಆ ಬೆಲೆಯನ್ನು ಅಷ್ಟೇ ಇಟ್ಕೋತ ಬಂದಾರ. ಈಗ 4 ಆತು ನಮಗೆ FRP ಒಳಗೆ ಮೋಸ ಆಗಕ್ಕೈತೆ. ಒಮ್ಮೆ 2015-16 ಒಳಗೆ 2,300 ರೂಪಾಯಿ ಇದ್ದದ್ದನ್ನು 16-17 2,300 ಮುಂದುವರೆಸಿದ್ರೆ ಅವತ್ತು FRP ನಿಗದಿ ಮಾಡಲಿಲ್ಲ, ಅವತ್ತು ನಮಗೆ 200 ನುಕ್ಸಾನ ಆಯ್ತು. ಮುಂದೆ 17-18 ಒಳಗೆ ಅವಾಗ FRP ನಿಗದಿ ಮಾಡಬೇಕಾಗಿತ್ತು, ಅವಾಗೂ ಮಾಡಲಿಲ್ಲ, 2,750 ಮುಂದುವರೆಸಿದ್ರೆ ಇದು 2 2,200 ರೂಪಾಯಿ ನಮಗೆ ನುಕ್ಸಾನ ಆತ. ಮುಂದೆ ಈ ನಮ್ದು ಬೇಸ್ ಏನೈತಲ್ಲ, ಬೇಸ 9.5 ಇರ್ತದ, 9.5 ಇದ್ದದ್ದನ್ನು 10 ತಂದ್ರೆ ಅಲ್ಲಿ ನಮಗೆ 138 ರೂಪಾಯಿ ನುಕ್ಸಾನ ಆತ. ಮುಂದೆ ಈ ವರ್ಷ 10 ಇದ್ದದ್ದನ್ನು 10.25 ಏರಿಸಿದ್ರೆ ಇಲ್ಲಿ ನಮಗೆ 150 ರೂಪಾಯಿ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾರೋ, ಅಲ್ಲಿ 150 ಬದಲು ನಮಗೆ 75 ಸಿಕ್ತೆ. ಈ ರೀತಿ ನಮಗೆ 4 ಮೋಸ ಮಾಡಿದ್ರೆ ಅದನ್ನು ಬೆಲೆ ನಿಗದಿ ಮಾಡುವುದರೊಳಗೆ ನಮಗೆ ಮೋಸ ಮಾಡಲಾರ್ದ ಸೀದಾ ಹಂಗೆ ಮಾಡ್ಕೋತ ಬಂದಿದ್ರಂದ್ರೆ ಇವತ್ತು ನಮ್ಮ FRP 3,600 ರೂಪಾಯಿ ಇರ್ತಿತ್ತು. FRP ನಮ್ದು 3,600 ರೂಪಾಯಿ 10 ಇತ್ತು ಅಂತಂದ್ರೆ 1 360 ರೂಪಾಯಿ ಆಕತಿ. 360 ರೂಪಾಯಿ 13 ರಿಕವರಿಗೆ 10 ರಿಕವರಿಗೆ 3,600, ಮುಂದೆ 3 ರಿಕವರಿಗೆ 1,060 ರೂಪಾಯಿ ಆಕತಿ. 4,660 ರೂಪಾಯಿ ನಮಗೆ ರೇಟ ಸಿಕ್ತಿತ್ತು. ನಾವು ಯಾವ ಹೋರಾಟ ಮಾಡೋದು ಬರ್ತಿದ್ದಿಲ್ಲ.
ಇದನ್ನ ಸರ್ಕಾರನ ಮೋಸ ಮಾಡಿದ್ರಿಂದ ನಮಗೆ ಈ ರೀತಿ ನುಕ್ಸಾನ ಆಗೈತಿ ನಾವು ಬೀದಿಗೆ ಬರಬೇಕಾಗೈತಿ ಅದಕ್ಕೆ ಇದನ್ನ ಎಲ್ಲಾ ನಮ್ಮ ರೈತರು ತಿಳ್ಕೊಬೇಕು ಈಗ ನಾವು ಹೋರಾಟ ಮಾಡೋರು ಬಾಳ ಆದ್ರೆ 1% ನು ಇಲ್ಲ 99% ಜನ ಎಲ್ಲಾ ಕಪ್ಪು ಕಡೆ ಆಗ್ತಾರೆ ಇವರು ಎಲ್ಲರೂ ತಿಳ್ಕೊಂಡ ಒಂದೇ ದಿವಸ ಎಲ್ಲರೂ ಬೀದಿಗೆ ಬಂದ್ರೆ 4 ತಿಂಗಳು ನಾವು ಹೋರಾಟ ಮಾಡಕ್ಕೆದಿಲ್ಲ ಈ 4 ತಿಂಗಳು ಹೋರಾಟ ಮಾಡೋದ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರ ಮನೆಗೆ ಒಬ್ಬರ ಒಂದು ದಿವಸ ನಾವು ಎಲ್ಲಿ ಹೊರಡ್ತಿಲ್ಲ ಅಲ್ಲಿ ಕೂಡಿದ್ರೆ ಸರ್ಕಾರನ ನಮ್ಮ ಅಂತೇಳಿ ಬರ್ತೈತಿ ಇದು ಅವತ್ತ ಇತ್ಯರ್ಥಕ್ಕೆ ಇದು ನಾವು ಸುಮ್ಮನೆ ಮುಖ್ಯಮಂತ್ರಿ ಅವರನ್ನ ಕಾರ್ಖಾನೆ ಅವರನ್ನ ಬೇಯಿದ ಉಪಯೋಗ ಇಲ್ಲ ಇದರೊಳಗೆ ರೈತರದ ತಪ್ಪು ಐತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಈಗ ರಾಜ್ಯದ ಮುಖ್ಯಮಂತ್ರಿ ಈಗ ನಾವು 4 ತಿಂಗಳಾತಿ ಹೋರಾಟ ಮಾಡಕ್ಕೆದಿವು ಬೆಳಗಾವದಾಗ ಅಲ್ಲಿ ರಾತ್ರಿ ಆಗಲಿ ಕೂತಿವು ಇಷ್ಟೆಲ್ಲ ಮಾಡಿದ್ದನ್ನ ಬೆಳಗಾವಕ್ಕೆ ಎರಡು ಸಲ ಬಂದ್ವಾದ್ರು सरकार मटदली सचिव हमें दर निगदी सभी बट अशस्वी आगे तेजी सन्मान्य मुख्यमंत्री दिन बहुत साध्य है सरकार मटदली निर्धार आगे तुर्त जिलाधिकारी सरकार के मन हिंदे कल मत बहुशी जिला राज्यद्यंत्र सरकार निर्णय आगे नमें पत्र व्यवहार धन्यवाद।